ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಾಗರ್ ಖಂಡ್ರೆ ಅಭ್ಯರ್ಥಿ ಆಗುವಂಥ ವಿಚಾರ ಅಂತಿಮ ಹಂತದಲ್ಲಿ ಇದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುವಂಥ ವಿಚಾರದ ಬಗ್ಗೆ ನನ್ನ ಸಾಗರ್ ಅವರ ಒಂದು ಏನು ಅಭ್ಯರ್ಥಿ ಅಂತಿಮ ಹಂತದಲ್ಲಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಲೋಕಸಭೆ ಚುನಾವಣೆ ಬಗ್ಗೆ ಕಾರ್ಯತಂತ್ರದ ಬಗ್ಗೆ ಮುಂದೆ ನಾವು ಯಾವ ರೀತಿಯಲ್ಲಿ ಇವತ್ತು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ತದೆ ಬೀದರ್ನಲ್ಲಿಯೂ ನಾನು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇತರ ಎಲ್ಲಾ ಮುಖಂಡರು ಸೇರಿಕೊಂಡು ಒಗ್ಗಟ್ಟಾಗಿ ಐಕ್ಯತೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆದ್ದೇ ಗೆಲ್ಲಿಸ್ತೀವಿ ಇನ್ನು ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ನಡೀತಾ ಇದೆ ಕಳೆದ ಬಾರಿಯಂತೆ ಈ ಬಾರಿನೂ ಕೂಡ ಅಷ್ಟೇ ಬಣರಾಜಕೀಯ ಅನ್ನುವಂಥ ತಾಂಡವಾಡ್ತಾ ಇರುವಂಥದ್ದು ಕೋಲಾರದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ನಾಯಕರಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಸೋತಿದ್ದು ಮುನಿಯಪ್ಪ ಅವರು ಸತತವಾಗಿ ಏಳು ಬಾರಿ ಗೆದ್ದಿದ್ದಂತ ದಾಖಲೆ ಎಲ್ಲ ಒಂದೇ ಸಲ ಉಡಿಸಾಗೋಗ್ಬಿಟ್ರು ಎಂಟನೇ ಬಾರಿ ಸೋಲನ್ನ ಕಂಡುಬಿಟ್ರು ಅಲ್ಲಿ ಅಷ್ಟಾಗಿ ಮತವನ್ನೇ ಪಡೆಯದಂತಹ ಮತನೇ ಇಲ್ಲದಂತಹ ಬಿಜೆಪಿ ಗೆದ್ಕೊಂಡ್ಬಿಟ್ಟಿತ್ತು ಅಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಕಾಂಗ್ರೆಸ್ನ ಬಣ ರಾಜಕೀಯ ಮತ್ತೊಮ್ಮೆ ಅದು ಈಗ ಮೇಳೈಸಿರುವಂಥದ್ದು ಬಣ ಬಣಗಳು ಹೋಗ್ಬಿಟ್ಟು ಅಲ್ಲಿ ನಮ್ಮ ಕಡೆಯವ್ರಿಗೆ ಕೊಡಿ ನಮ್ಮ ಕಡೆಯವ್ರಿಗೆ ಕೊಡಿ ಅಂತ ಅಂದರೆ ಮುನಿಯಪ್ಪ ಬಣದವರು ತಮ್ಮ ಅಳಿಯನಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮುನಿಯಪ್ಪ ಸೇರಿದಂತೆ ಅಲ್ಲಿ ಕೋಲಾರದ ನಾಯಕರುಗಳು ಇನ್ನು ರಮೇಶ್ ಕುಮಾರ್ ಅವರ ಟೀಮ್ನವರು ಮುನಿಯಪ್ಪ ಅವರ ಕುಟುಂಬಕ್ಕಂತೂ ಬೇಡವೇ ಬೇಡ ಅಂತ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದೆ ಕೋಲಾರದಲ್ಲಿ ಬಣ ರಾಜಕೀಯ ಆದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೂ ಕೂಡ ಅಷ್ಟೇ ಗೊಂದಲ ಉಂಟಾಗಿರುವಂಥದ್ದು ಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಸಚಿವ ಮಹಾದೇವಪ್ಪ ಅವರು ನಾನ್ ಸ್ಪರ್ಧಿಸಲ್ಲ ನನ್ನ ಪುತ್ರನಿಗೆ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ನೀಡುವಂತೆ ಪಟ್ಟನ್ನ ಹಿಡಿಯಲಾಗಿರುವಂಥದ್ದು ಇಂದು ಸಿಎಂ ಜೊತೆ ಅಂತಿಮ ಮಾತುಕತೆಯನ್ನ ಮಾಡಲಾಗ್ತದೆ ಯಾಕೆ ಸಿಎಂ ಜೊತೆ ಅಂತಿಮ ಮಾತುಕತೆ ಅಂದ್ರೆ ಹೈಕಮಾಂಡ್ ನಾಯಕರೇ ಹೇಳ್ಬಿಟ್ಟಿದ್ದಾರೆ ನೋಡಪ್ಪ ಕೋಲಾರ ಚಾಮರಾಜನಗರ ಬಳ್ಳಾರಿ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಈ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಡಿ ಸಿ ಎಂ ನೀವಿಬ್ಬರೇ ಕುತ್ಕೊಂಡು ಡಿಸೈಡ್ ಮಾಡಿ ಅಂತ ಹೇಳಿದಾರಂತೆ ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತೆ ಚಿದಾಂತ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನ್ ಪಟೇಲ್ ಯಾವಾಗ ರಿಲೀಸ್ ಆಗ್ಬೋದು ಇವತ್ತೇ ರಿಲೀಸ್ ಆಗುತ್ತಾ ಕಾಂಗ್ರೆಸ್ನ ಪಟ್ಟಿ ಮತ್ತೆ ಇನ್ನೊಂದು ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬಣ ರಾಜಕೀಯ ಮತ್ತೆ ಲಾಬಿ ನಡೀತಾ ಇದೆ ಅಂತ ಪೃಥ್ವಿ ಕಾಂಗ್ರೆಸ್ನ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಯೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಈಗಾಗಲೇ ಕೋಲಾರದಲ್ಲಿ ಮತ್ತೆ ಬಣರಾಜಕೀಯ ಮುನ್ನೆಲೆಗೆ ಬಂದಿರುವಂತದ್ದು ಸಚಿವ ಕೆ ಎಚ್ ಮುನಿಯಪ್ಪನವರು ತಮ್ಮ ಅಳಿಯ ಅಹ್ ಅಹ್ ಮುನಿಕೃಷ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಈಗ ದುಂಬಾಲ ಬಿದ್ದಿರುವಂತದ್ದು ಮತ್ತೊಂದು ಕಡೆ ರಮೇಶ್ ಕುಮಾರ್ ಟೀಮ್ ಎಲ್ಲ ಅನ್ಮತ್ಯ ಪರವಾಗಿ ಲಾಬಿ ಮಾಡ್ತಿರುವಂತದ್ದು ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಮಂತ್ರಿ ಇದ್ದಾರೆ ಮತ್ತು ಅವರ ಪುತ್ ಇನ್ನೊರ ಪುತ್ರಿ ಕೆಜಿಎಫ್ ನ ಎಂ ಎಲ್ ಎ ಇದ್ದಾರೆ ಈ ನಡುವೆ ಕೂಡ ಅಳಿಯನ ಪರವಾಗಿ ಕೂಡ ಲಾಬಿಯನ್ನು ಮಾಡ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸೇರಿದೆ ಅವರು ಪ್ರಶ್ನೆಯನ್ನು ಮಾಡ್ತಿರುವಂತದ್ದು ಈ ಎಲ್ಲ ಬಣ ರಾಜಕೀಯ ತಾರಕ್ಕೇರುತ್ತಿರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗೆ ದೊಡ್ಡ ತಲೆನವಾಗಿ ಪರಿಣಮಿಸಿರುವಂತದ್ದು ನಾಳೆ ಸುರ್ಜೇವಾಲ್ ಜೊತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ನಾ ಚಾಮರಾಜನಗರದಲ್ಲಿ ಸಚಿವ ಎಸ್ ಡಿ ಮಾದೇಪ್ಪನವರಿಗೆ ಚುನಾವಣಾ ಕಣಕ್ಕಿಳಿಯುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಕೂಡ ಅದನ್ನು ತಿರಸ್ಕರಿಸಿ ಅಂತಿಮವಾಗಿ ತನ್ನ ಪುತ್ರ ಬೋಸ್ ಅವರಿಗೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಕೊಡಿಯಂತೇಳಿ ದುಬ್ಬಾಲು ಬಿದ್ದಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಚಾಮರಾಜನಗರದಲ್ಲಿ ನಂಜುಂಡಸ್ವಾಮಿ ಮತ್ತು ಕೊಳ್ಳೇಗಾಲ ನಟರಾಜ್ ಈ ಮೂವರು ಕೂಡ ಪೈಪೋಟಿಲಿ ಇರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಎಸ್ ಸಿ ಮಾದೇವರನ್ನ ಕರ್ಸ್ಕೊಂಡು ಈಗಾಗಲೇ ಚರ್ಚೆಯನ್ನು ನಡೆಸುತ್ತಿರುವಂತದ್ದು ಪೃಥ್ವಿ ಇನ್ನು ಉಳಿದಂತೆ ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಗಿರುವಂತಹ ಚಿಕ್ಕಬಳ್ಳಾಪುರದ ಕಸರಾಮಯ್ಯ ಹೊಸ ಶಿವಶಂಕರ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಈಗಾಗಲೇ ಪೈಪೋಟಿ ನಡೆದಿರುವಂತದ್ದು ನಾಳೆ ಅಂತಿಮವಾಗಲಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಚಿದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ